विजेन्द्र प्यालेस ग्रउंड को बेड या बोमय्यवर जो जग और बस बरलार्दू पोलिस ब्लॉक गर्दी गम्मत वीक्षक नमस्कार गड्री इवत बेळगावद पंचमशाली पीठद जगद्गुरुगळादंत जय मृत्युंजय स्वामीजीवर नेतृत्वदोळगे बेळगावदोळगे बेळगाव जिल्हादाग बेळगावियोळगे बंद कार्यक्रम नडेयितु आ कार्यक्रमदोळगे इवत्तु बेंगळूरु विधानसभादोळगे बोम्मायिवर प्रश्नोत्तर समय केळि स्पेशल विमानदाग इवत्तु पंचमशाली हुलि लिंगायत्र हुलि ओंदु बीजेपी हुलि इवत यावदा वंद विषय समाजद विषय बंदाग प्रमुखवागि वंदु विजयानंद काश्यपनवरु बसवनगौड पाटील यत्नाळ अवरु नंतर लक्ष्मी हब्बाळकर अवरु एबी पाटील रु अनेक जन इवत पक्ष मर्त केस वंद पंचमशाली समाजद बग्गे गुद्याड्तिर्तार इवत बंद आ समाजद वंदु ಬೆಳಗಾವಿಯಲ್ಲಿ ನಡೆದಂತ ಒಂದು ಪ್ರತಿಜ್ಞಾ ಸಂಕಲ್ಪ ಸಮಾವೇಶದೊಳಗೆ ಏನು ಮಾತಾಡಿದ್ರು ಬಸನಗೌಡ ಪಾಟೀಲ್ ಯತ್ನಾಳ ಅವರು ಸಮಾಜಕ್ಕೆ ಏನು ಯಾರ್ಯಾರು ತ್ರಾಸ ಕೊಡತ್ತಾರು ಏನು ಮಾಡತ್ತಾರು ಅನ್ನೋದು ಎಳೆಯಾಗಿ ಬಿಟ್ಟಿದ್ನ ನಿಮ್ಮ ಮುಂದೆ ಇಡತ್ತೇನೆ ಅವರು ಹೇಳಿದ್ದನ್ನ ಯಾಕಂದ್ರೆ ಅನೇಕ ಜನ ಪಂಚಮಶಾಲಿ ಲೀಡರ್ಗಳು ಇವತ್ತ ಸಮಾಜದ ಕೂಡ ಗುರುತು ಮಾಡಿಕೊಳ್ಳೋದಿಲ್ಲ ಆದ್ರೆ ಅವರಿಗೆ ಪಂಚಮಶಾಲಿ ಓಟ್ ಬೇಕು ಆಗಿರ್ತಾವ ಅವಾಗ ನಾವು ಪಂಚಮಶಾಲಿಯರ ನಮಗೆ ಓಟ್ ಹಾಕ್ರಿ ಅಂತ ಹೇಳಿ ಬರ್ತಾರೆ ಆದ್ರೆ ಸಮಾಜದ ಬಂದಾಗ ಇತರ ಸಮಾಜದವರು ಹೆಂಗ ಒಂದು ಒಕ್ಕಟ್ಟಿರ್ತಾರೋ ಹಂಗ ಇರಬೇಕಂತ ಗುಸುಗುಸು ಇವತ್ತು ಪಂಚಮಶಾಲಿ ಸಮಾಜದ ಸಮಾವೇಶದಾಗ ಮಾತಾಡೋದನ್ನ ನಮ್ಮ ಸಾಬ ಕೇಳಿದ್ನ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ಎಲ್ಲ ಸಮಸ್ತ ಬೆಳಗಾವಿ ಜಿಲ್ಲೆ ನಮ್ಮ ಸಮುದಾಯದ ಎಲ್ಲ ತಂದೆ ತಾಯಂದಿರು ಹಿರಿಯರ ಪತ್ರಕರ್ತ ಬಂಧುಗಳೇ ಈಗಾಗಲೇ ಪೂಜ್ಯರು ಮಾತಾಡಿದ್ದಾರೆ ಕಾಶ್ಯಪ್ಪನವರು ಮಾತಾಡಿದ್ದಾರೆ ಮತ್ತು ಅನೇಕ ಸಮಾಜದ ಎಲ್ಲ ಹಿರಿಯರು ಮಾತಾಡಿದ್ದಾರೆ ಇದೊಂದು ದೊಡ್ಡ ತಪಸ್ಸು ಇದೊಂದು ದೊಡ್ಡ ಹೋರಾಟ ಎಲ್ಲರೂ ಏನು ಮಾಡ್ತಿದ್ರು ಅಂದರೆ ಒಂದು ಪ್ರತಿಭಟನೆ ಮಾಡೋದು ಇಲೆಕ್ಷನ್ನು ಸಮೀಪ ಬಂದಾಗ ಒಂದು ಸಮಾವೇಶ ಮಾಡೋದು ಅಲ್ಲಿ ಎಲ್ಲ ಪಕ್ಷದ ಲೀಡರ್ಗಳನ್ನು ಕರೆಸೋದು ಅವರ ಆಶ್ವಾಸನೆ ಕೊಡೋದಿಲ್ಲ ನನ್ನ ಸರ್ಕಾರ ಬಂದರೆ 24 ಗಂಟೆಯಲ್ಲಿ ನಾನು ಮೀಸಲಾತಿ ಕೊಡ್ತೀನಿ ಅಂತ ಅವ್ರು ಭಾಷಣ ಮಾಡೋದು ನೀವು ಚಪ್ಪಾಳೆ ಹೊಡೆಯೋದು ಊಟ ಮಾಡಿ ಮನೆಗೆ ಹೋಗೋದು ಮತ್ತು 4.5 ವರ್ಷ ನಂತರ ಮತ್ತೆ ಜಾತಿದ ಸಂಘಟನೆ ಚಾಲು ಮತ್ತು ಕೆಲವೊಂದು ಮಂದಿ ಇದು ಉದ್ಯೋಗ ಆಗಿಬಿಟ್ಟಿತ್ತು ಮಂತ್ರಿ ಆಗಬೇಕಾದ್ರೆ ಇದೊಂದು ಲಾಬಿ ಮಾಡಿಕೊಂಡು ನಮ್ಮ ಸಮಾಜವನ್ನು ಒಂದು ಮುಕ್ತ ಸಮಾಜ ಇವತ್ತು ನಾನು ರಾಜಕಾರಣದಲ್ಲಿ ನಾವು ಈ ಸಮಾಜದಲ್ಲಿ ಕಾರ್ಯಕ್ರಮ ಭಾಗವಹಿಸ್ತಿದ್ದೆ ಆದರೆ ಎಂದೂ ಈ ಕೋಟಾದಾಗ ಯಾವ ಮಂತ್ರಿನೂ ನಾನು ಕೇಳಲಿಲ್ಲ ನಮ್ಮ ಉದ್ದೇಶ ಇವತ್ತು ಏನು ಬೆಳಗಾವಿಯಲ್ಲಿ ಸುವರ್ಣ ಸೌಧದ ಮುಂದೆ ಗುರುಗಳು ಎಲ್ಲ ನಮ್ಮ ಏನು ನಮ್ಮ ಸಮಾಜದ ಹಿರಿಯರು ಎಲ್ಲರೂ ಉಪವಾಸ ಕೂತಾಗ ನಾಟಕೀಯ ರೀತಿಯಲ್ಲಿ ಏನೋ ಮಾಡಿಬಿಡ್ತೀವನೋ ಅಂತ ಸುಳ್ಳು ಭರವಸೆ ಕೊಟ್ಟರು ಅವ್ರಿಗೇನೋ ಸರ್ಬತ್ ಕುಡಿಸಿ ಎಬ್ಬಿಸ್ಬಿಟ್ರು ಆದ್ರೆ ಮೋಸ ಆಯ್ತು ಮುಂದೆ ನಾವೆಲ್ಲ ಕೂಡಲ ಸಂಗಮದಲ್ಲಿ ಕೂಡಿದೀವಿ ಇದನ್ನು ಮಾಡಬೇಕು ಇದು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಜನರಿಗೆ ಇವತ್ತು ನೋಡ್ರಿ ಎಷ್ಟು ಇವತ್ತು ಹೇಳಿದ್ರೆ ನಮ್ಮ ಕಾಶ್ಯಪ್ಪನವ್ರು 21 MLA ಇದೀವಿ ನೀನೇ 8 ಮಂದಿ ಬಂದರು ಬಾವಿಯೊಳಗೆ ಬರುವುದಿಲ್ಲ ಕೆಲವೊಂದು ಮಂದಿಗೆ ಹಸೆ ಅನಿಸ್ಲಕ್ಕತ್ತದೆ MLAಗಳಿಗೆ ಏನು ರೀ ಗೌಡ್ರೆ ನಿಮ್ಗೇನು ಕೆಲಸ ಇತ್ತಿಲ್ಲದ ಕೇಳ್ತಾರೆ ಅದೇನು ಆಗುವುದೇ ಬಿಡೋದ ಒಬ್ಬ ತಾನ ಈಗ ಹೆಂಗಾಗಿಬಿಟ್ಟಿದೆ ಅಂದರೆ ಜಾತಿ ಕೋಟಾದಾಗ ಇವರಿಗೆ MLA ಟಿಕೆಟ್ ಬೇಕು MP ಟಿಕೆಟ್ ಬೇಕು ಹಾಂ ಮಂತ್ರಿನೂ ಬೇಕು ಮುಖ್ಯಮಂತ್ರಿನೂ ಆಗ್ಬೇಕತ್ತಾರೆ ಒಂದು ಕೋಟಿ ಜನ ಇದೀವಿ ನಮ್ಮ ಸಮುದಾಯಕ್ಕೆ ಕೊಡ್ರಿ ತಳ್ಳಿ ಅಲ್ಲಿ ಬಯೋಡೇಟಾ ಕೊಡ್ತಾರೆ ನಿನ್ನೆ ಗುರುಗಳಿಗೆ ಕಾಶ್ಯಪ್ಪನವ್ರವ್ರಿಗೆ ನೀವು ಪಾದಯಾತ್ರೆ ಪ್ರಾರಂಭ ಮಾಡಿದ್ರೆ ಯಾರೇ ನಡ್ಬರ್ಕ ಬಂದು
ಏನೇ ನಾಟಕ ಮಾಡಿದ್ರೂ ನೀವು ಬಿಡಬಾರ್ದು. ಬರ್ತಾರವ್ರು, ಗ್ಯಾರಂಟಿ ಬರ್ತಾರ, ಬಂದು ಹೇಳ್ತಾರ, ಅಲ್ಲೇ ಫೋನ್ ಹಚ್ಚಿಕೊಡ್ತಾರ ಮುಖ್ಯಮಂತ್ರಿಗಳಿಗೆ, ಗುರುಗಳ ಬಂದುಬಿಡ್ರಿ ಬೆಂಗಳೂರಿಗೆ ಎಲ್ಲ ಬರೋಬ್ಬರಿ ಮಾಡ್ತೀವಿ ಅಂತಾರ. ಆ ಹೋರಾಟ ಕೆಡಿಸುವುದಂಥದ್ದು ಎಲ್ಲ ನಡೀತಾವು. ನೀವು ದಯವಿಟ್ಟು ಹಂಗಿದ್ರೆ ನಾವು ಉದ್ಘಾಟನೆ ಮಾಡೋದಿಲ್ಲ ಅಂತ ಹೇಳಿದೆ. ಯಾರೂ ಬರಲಿಲ್ಲ ತಿಳ್ಕೊರು ಸಮಾಜನಾಗ, ನೀವು ಇಬ್ಬರೇ ಬೆಂಗಳೂರು ತನಕ ಹೋಗ್ರಿ. ಅದೇನಾಗಿದ್ದಾಗಲಿ ನೋಡ್ಯಾರು ನೋಡಿಬಿಡು, ನಮ್ಮ ನಮ್ಮ ಸಮಾಜದವರೇ ಏನು ತಾಕತ್ತೆ ಇತ್ತು ಇಲ್ಲೋ, ಬರೇ ನಾಟಕ ಕಂಪನಿ ಐತೆ ಅಂತ. ಅವತ್ತೇ ನಾವು ಉದ್ಘಾಟನೆ ಮಾಡಿದ್ದೀವಿ. ಇವತ್ತೆಲ್ಲ ಟೀಕೆ ಮಾಡ್ತಾರೆ ಕೆಲವೊಂದು ಮಂದಿ, ಗುರುಗಳು ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರೆ. ತಯಾರಾಗ್ಯಾರ ಲೀಡರ್ ಆಗಲಕ್ಕ? ಎಷ್ಟು ಮಂದಿ ಸ್ವಾಮಿಗಳು ಇದನ್ನು ಟೀಕಾ ಮಾಡಿದವು. ಪಾದಯಾತ್ರೆ ಟೈಮ್ನಾಗ ನಮ್ಮ ಸಮಾಜಕ್ಕೆ ಸಿಗುವಂಥ ಮೀಸಲಾತಿ ಹೋರಾಟ ದಿಕ್ಕು ತಪ್ಪಿಸ್ಲಿಕ್ಕೆ ಮುಖ್ಯಮಂತ್ರಿ ಮನೆಗೆ ಹೋಗಿ 5001 ರೂಪಾಯಿ ತಗೊಂಡು ಗ್ವಾಡಂಬಿ ದ್ರಾಕ್ಷಿ ಪ್ಯಾಕೆಟ್ ತಂದಂಥ ಸ್ವಾಮಿಗಳು ಇವತ್ತು ಒಕ್ಕೂಟ ಮಾಡ್ತೀನಿ ಅಂತಾರೆ. ಇವ್ರು 5000 ರೂಪಾಯಿ ಬರೀ, ಇವ್ರ ರೇಟ್ 5000 ರೂಪಾಯಿ ಆಗೈತೆ. ಹಾಂ, 10,000 ಕೊಟ್ಟರೆ ಯಾರ್ದಾರ ಪರವಾಗಿ ರಸ್ತೆ ಕಿಳಿಯುವಂಥ ಪರಿಸ್ಥಿತಿ ಇಡೀ ಸಮಾಜ. ನಾ ಹೇಳಿದೆ ಒಬ್ಬರು ಜಗದ್ಗುರುಗಳಿಗೆ ನಾನು ಫೋನ್ ಮಾಡಿ, ಗುರುಗಳ ನಿಮ್ಮನ್ನು ಇಟ್ಟು ದಿವಸ ನಾವು ಎತ್ತಿ ಬೆಳೆಸಿ ನಿಮ್ಮ ಮಠಕ್ಕೆ ರೊಕ್ಕ ಕೊಟ್ಟು ಕಡೆಗಣ ಹಾಕಣ ಹೊಲದಾಗ ಏನೇ ಮಾಡೋದಿದ್ರೆ ನಿಮ್ಮದೊಂದು ಪಾಲ ಇಟ್ಟು ಮಾಡಿದೀವಿ. ಈಗ ನಮ್ಮ ವಿರುದ್ಧನೇ ನೀವು ಇಂಥದ್ದು ಕೆಲಸ ಮಾಡ 500 ಸ್ವಾಮಿಗಳನ್ನ ಕೂಡಿಸ್ತೀವಿ ಅಂತೇಳಿ ಮಾಡಿದ್ರಲ್ಲಿ ಅವು 50 ಸ್ವಾಮಿಗಳು ಇರಲಿಲ್ಲ, ಉಳಿಕಿದೆಲ್ಲ ನಮ್ಮ ನಿಮ್ಮಂಥವ್ರಿಗೆ ಭಗವಾ ಅರಿವಿ ಹಾಕಿ ಹಿಂಗೆ ಕುಂಡ್ರಿಸಿಬಿಟ್ಟಿದ್ರಲ್ಲ. ಆ ಸ್ವಾಮಿಗಳು ಶಿಷ್ಯರಿರ್ತಾರಲ್ಲ ಅವ್ರಿಗೆ ಒಂದು ಕೊಟ್ಟು ಅವರು ಹಿಂಗೆ ಕೂತಿದ್ರು. ಯಾಕಂದ್ರೆ 500 ಮಂದಿ ಎಲ್ಲಿ ತರೋದು? ಮೊನ್ನೆನೂ ಹಂಗೆ ಮಾಡಿದ್ರು. ಕೆಲವೊಂದು ಮಂದಿ ರೆಡಿಮೇಡ್ ಸ್ವಾಮಿಗಳು ತಯಾರಾಗ್ತಾರೆ. ಈಗ ರೆಡಿಮೇಡ್ ತೋತ್ರ ಸಿಗ್ತಾವೆ, ಮೊದಲಿನ ಹಂಗೆ ಕಚ್ಚಿ ಗಿಚ್ಚಿ ಏನು ಬೇಕಾಗಿಲ್ಲ. ಹಿಂಗ ಒಂದು ದಿವಸದ ಪುರ್ತಕ ಅರಿವಿ ಮಾತು ತೆಗೆದು ಹೋಗಿದ್ ಬಿಡೋದು. ಎಲ್ಲ ರೀತಿ ಆಟ ಆಡೋದು. ಕಾಶಪ್ಪನವ್ರು ರಾಷ್ಟ್ರೀಯ ಅಧ್ಯಕ್ಷರು ಯಾಕೆ ಮಾಡ್ತಾರೆ ಅಂತ ಕೆಲವೊಂದು ಮಂದಿ ಇರ್ತಾರೆ. ಮತ್ತು ಯಾರಪ್ಪ ನೀವೇನು ಬಂದು ಕಿಸದು ಏನಾರ ಮಾಡೋರಿದ್ರೆ ಅಡ್ಡಾಡೋರಿದ್ರೆ ಅವ್ರ ಗಂಡ ಹೆಂಡತಿ ಕೂಡ ಅಡ್ಡಾಡಕ್ಕತ್ತಾರ. ದುಡಿಯೋರಿಗೆ ದುಡಿಯತ್ತ ಅನ್ರಿ, ನಾ ಆಗ್ಬೇಕು ನೀ ಆಗ್ಬೇಕು, ನೀವು ಏನೋ ಮಾಡೋರಲ್ಲ. ನೀವು ಬರೀ ರೊಕ್ಕ ಕೊಟ್ಟು ಸ್ವಾಮಿಗಳು ಖರೀದಿ ಮಾಡ್ಬೇಕಾರ ಅವರು. ಈ ರೀತಿ ವ್ಯವಸ್ಥಿತವಾಗಿ ನಮ್ಮ ಪಾದಯಾತ್ರೆನ ಮುಗಿಸ್ಬೇಕತ್ತೇಳಿ, ಅದನ್ನು ಅರ್ಧಕ್ಕೆ ನಿಲ್ಲಿಸ್ಬೇಕತ್ತೇಳಿ. ಭಾಳ ಮಂದಿ ಕಾಳಜಿ ಇರೋ ಗುರುಗಳಿಗೆ, ಏನು ಗುರುಗಳು ಎಷ್ಟು ದೂರ ಅಡ್ಡಾಡಿದ್ರೆ ನಿಮ್ಮ ಕಾಲಿಗೆ ಗುಳ್ಳಿ ಬರ್ತಾವೆ, ಭಾಳ ಹೈರಾಣ ಆಗ್ತೈತಿ ನೋಡ್ರಿ. ಎಷ್ಟು ಕಡಮ್ಮವರೇ, ಮತ್ತಾರು ಹೊರಗಿನವರಲ್ಲ. ಈ ಮುಂದಿನ ಊರಾಗ ಯಾವ ಬಂದ ನಿಮ್ಗೆ ಹೇಳಾವದಾನ, ಇವ ಬರ್ತಾನೆ ಈ ಮಂತ್ರಿ ಬರ್ತಾನೆ, ಇವ ಬಂದಿದ್ದು ನಾಟಕ ಮಾಡ್ತಾನೆ. ನಾ ಹೆಂಗೆ ಹೇಳ್ತಿದ್ದೆ ಹಂಗೆ ಆಗ್ತಿತ್ತು. ಗುರುಗಳು ಹತ್ತಿದ್ರು ನೀವೇನಾರು ಜ್ಯೋತಿಷ್ಯ ಭವಿಷ್ಯ ಹೇಳ್ತೀರೇನತ್ತೇಳಿ, ಏ ನೀವು ತ್ರಿಕಾಲ ದಿನ ನೀನು ಅದಿರೇನತ್ತ. ನಾ ಏನೂ ಇಲ್ಲ ಗುರುಗಳ, ಏನು ನಾಟಕ ನಡೀತೈತೆ ಎಲ್ಲ ಕುರಿತಿರ್ತದೆ. ತುಮಕೂರುದಾಗೂ ಸಹಿತ ಮುರಿಬೇಕಂತ ಮಾಡಿದ್ರು. ನಮ್ಮನ ಊರು ಹೊರಗೆ ಬೆಂಗಳೂರಿನಿಂದ 30 ಕಿಲೋಮೀಟ್ರ್ ದೂರನಾಗ ಒಂದು ಪೆಂಡಾಲ್ದಾಗ ನಮ್ಮ ಕಾರ್ಯಕ್ರಮ ಮುಗಿಸಿ ಅಲ್ಲಿದ್ದು ಹೊರಗೆ ಹಾಕ್ಬೇಕಂತ ಮಾಡೋದು. ನಾವು ಹೇಳಿದ್ವಿ ನೀವೇನು ಲಗ ಹೊಡೆದ್ರು ಪ್ಯಾಲೇಸ್ ಗ್ರೌಂಡಿಗೆ ಹೋಗೋರೇ ಕಾರ್ಯಕ್ರಮ ಮಾಡೋರೆ ತೋರೆಲ್ಲ ತಯಾರದು. ಬರೀ 5 ಲಕ್ಷ ರೂಪಾಯಿಗೆ ಮೈಸೂರು ಮಹಾರಾಣಿ ಕೊಡ್ತೀನ ತಯಾರಾಗಿದ್ದರು. ನಮ್ಮವರೇ ಕೂತಿದ್ದರಿಂದ ಇವರು ನಾವು ಅಲ್ಲಿ ಮಾಡ್ತೀವಿ ಅಂದ್ಕೊಳ್ಳೆ ಏನು ಮಾಡಿದ್ರು, 25 ಲಕ್ಷ ರೂಪಾಯಿ ಇವತ್ತೇ ತುಂಬಿದ್ರೆ ನಿಮ್ಗೆ ಕೊಡ್ತೀನಿ ಅಂದ್ರೆ 5 ಲಕ್ಷದಿಂದ 25 ಲಕ್ಷ ಮಾಡಿಸೋದ್ರು ನಮ್ಮವರೇ. ಒಟ್ಟೆ ಟ್ರಾಫಿಕ್ ಜಾಮ್ ಮಾಡಿ ಒಟ್ಟೆ ಗಾಡಿಗಳು ಬಸ್ಗಳು ಬರಲಾರ್ದಂಗೆ ಮಾಡ್ತೀನಂದ್ರು. ಇಷ್ಟು ತೊಂದರೆ ಕೊಟ್ಟಾರ ಯಾರೂ ಅಲ್ಲ ನಮ್ಮವರೇ. ಈಗ ಆಗೋದಿದೆ ಯಾವುದೇ ಪರಿಸ್ಥಿತಿಯಲ್ಲಿ. ಇವತ್ತು ಮುಂಜಾನೆನ ಬೊಮ್ಮ ಇರ ನನಗೆ, ನಾ ಜಳಕ ಮಾಡಕತ್ತಿದ್ದು 4-5 ಸಲ ಅವರೇ ಫೋನ್ ಮಾಡಿದ್ರು, ಎಲ್ಲಿದ್ರಿ ಗೌಡ್ರೆ ಅರ್ಜೆಂಟ್ ಮಾತಾಡ ಮತ್ತವರು ಮುಖ್ಯಮಂತ್ರಿಗಳ ಮನೆಗೆ ಹೋದೆ. ನಾನು ಸಿದ್ದು ಸೋದಿ ಇಬ್ಬರೇ ಹೋಗಿ, ಸಿದ್ದು ಸೋದಿ ಅವ್ರ ಮನೆಯಿಂದ ಹೊರಗೆ ಬಂದು ಗಾಡಿ ಕಾಯ್ಲಕ್ಕತ್ತಿದ್ರು. ಈ ಇಲ್ರಿ ನಿಮ್ಗೆ ಮುಖ್ಯಮಂತ್ರಿ ಫೋನ್ ಮಾಡ್ಲಕ್ಕತ್ತಾರೆ, ಎತ್ತಲ್ಲ ಇಲ್ಲ ನಾನು ಜಳಕಕ್ಕೆ ಹೋಗಿದ್ದಿಲ್ಲ ನಡ್ರಿ ತಳ್ಳಿ ಒಳಗೆ ಕರ್ಕೊಂಡೋದು. ಅಲ್ಲಿ ಹೊರಗೆ ಕೂತಿದ್ರು ಒಂದಿಷ್ಟು ಲೀಡ್ರ್ ಪುಡಾರಿಗಳು ಬಂದಿದ್ರು ನಮ್ಮವರು. ಏನು ಕಲ್ಲು ಹಾಕ್ಲಕ್ಕೆ ಬಂದಿದ್ರು ನಾನು ಅವ್ರ ಹೆಸರು ಹೇಳ್ತೇನೆ ಎದುರಾಗಡೆ. ಅವ್ರು ಕೂತಿದ್ರು ಹಿಂಗೆ ಸಾಲ್ಕ ಅನ್ನೋ ಈ ಕೋರ್ಟ್ನಾಗ ಕೇಸ್ ಇದ್ದಾಗ ಅಪರಾಧಿಗಳು ಬಂದು ಕೊಂಡಿರ್ತಾರಲ್ಲ ಹಾಂ ಹಂಗೆ ಬಂದು
ಮಕ್ಕಳು ಕೂತಿದ್ರು ನೋಡಿದೆ ಹಿಂಗ ಆಯ್ತು ಬರ್ರಿಪ್ಪ ಮಕ್ಕಳು ಈಗೆಲ್ಲ ಆಗ್ಲಕ್ಕತ್ತೈತಲ್ಲ ಈಗ ಸುಮ್ಮ ಒಂದು ಮನವಿ ಕೊಡೋದತ್ತ ಇಂದು ಮನವಿ ಸಲ್ಲಿಸೋದು ಮನವಿ ಕೊಟ್ಟರೆ ಎಲ್ಲರೂ ಆಗ್ತಾವ ಈಗಿನ ಕಾಲದಾಗ ಮನವಿ ಕೊಟ್ಟು 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 ಒಂದು ರೂಮ್ ತುಂಬಿರ್ಬೇಕು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಾಗ ನೋಡಿದೆ ಹೋದೆ ಒಳಗೆ ಪಾಪ ಬೊಮ್ಮಾಯಿಯವರು ಒಳಗೆ ನನ್ನ ಸಿದ್ದು ಸೋದರನ ಇಬ್ಬರನ್ನೇ ಕರೆದು ಬಸನಗೌಡ್ರ ನಿಮ್ಮ ಸಮಾಜಕ್ಕೆ ನಾ ಯಾವುದೇ ಪರಿಸ್ಥಿತಿಯಲ್ಲಿ ನ್ಯಾಯ ಕೊಡಿಸ್ತೀನಿ ಕ್ಲಿಯರ್ ಹೇಳಿನ ಅವ್ರಿಗೆ ಆದಷ್ಟು ಬೇಗನೆ ರಿಪೋರ್ಟ್ ಕೊಡಪ್ಪ ನಾವೆಲ್ಲ ಸಮಾಜದ್ದು ಈಗ ಇಲೆಕ್ಷನ್ ಬರ್ಲಕ್ಕತ್ತಲ್ಲ ಏನು 18 ತಿಂಗಳು ಉಳಿತು ಈಗೇನು ಹೊಡೆದಾಡೋದು ಇಲೆಕ್ಷನ್ ಒಳಗೆ ಮಾಡ್ಕೊಂಡು ಕಡೆಯಕ್ಕಾಗ್ಬೇಕು ನಾವು ಹಾಂ ಇಲ್ಲಿ ಕಂದ್ರೆ ಏನು ಮಾಡ್ತಾರೆ ತಡ ಮಾಡಿದೀವಿ ಅಂದ್ರೆ ಮುಂದೆ ಕೊಡ್ತೀವಿ 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 ಅಂತ ದಂಡಿಗೆ ಹಚ್ಚಿ ಕೋಡ್ ಆಫ್ ಕಂಡಕ್ಟ್ ಬರ್ತದೇಳಿ ಕಡೆಯಕ್ಕಾಗಿ ಮತ್ತು ಮುಂದೆ ಭಾಷಣ ಅದೇ ಚಾಲು ಆಗ್ತಾವೆ ನನ್ನ ಸರ್ಕಾರ ಬಂದ ತಕ್ಷಣ 24 ತಾಸಿನಲ್ಲಿ ಬಿಟ್ಕೊಟ್ಟು ಬಿಡ್ತೀವಿ ಹಿಂಗಂದ ಪುಣ್ಯಾತ್ಮ ಹಿಂದೆ ಬಂದು ಕೂತ ನಮ್ಮ ಜೋಡ ನಮ್ಮ ಲಯಂದಾಗೆ ಬಂದು ಕೂತರು ಇಬ್ಬರು ನನ್ನ ಜೋಡ ಮಾಜಿ ಮುಖ್ಯಮಂತ್ರಿ ಕೂತಾರೆ ನನ್ನ ಮಗಳ ಹಿಂಗೆ ಕೂತಿರ್ತಾರ ಅವರು ಅವರಿಬ್ಬರು ನೋಡ್ತೇನೆ ನಗ್ತಿರ್ತೀನಿ ಬರೋಬರಿ ಮಾಡಿದೆ ನಮ್ಮ ಮನೆ ಹತ್ತಾರ ಇಬ್ಬರು ಆಜುಬಾಜು ಕೂತಾರೆ ಒಬ್ಬರಿಗೆ ಹೋಗಿ ಹೇಳಿದೆ ನೋಡ್ರಿ ನಮ್ಮ ಸಮಾಜ ವಿರುದ್ಧ ಹಾಕೊಂಡಿದ್ದಕ್ಕೆ ಇಬ್ಬರು ಮಾಜಿ ಆದ್ರೆ ಇಲ್ಲ ತ ಹೌದ್ರಿ ಅದು ಮಾತ್ರ ಕರೀರಿ ಅಂತ ಸಮಾಜ ಬಂಧುಗಳು ಒಂದೇ ವಿನಂತಿ ಮಾಡ್ಕೋತೀನಿ ಇನ್ನು ನಿಮ್ಮ ಊರಿಗೆ ಹಳ್ಳಿಗೆ ನಮ್ಮ ರಾಜಕಾರಣಿಗಳು ಬರ್ತಾರಲ್ಲ ಯಾವುದೇ ಪಲ್ಟಿಯವ್ರು ಬರಲಿ ನೋಡ್ರಿ ಈ ಮೀಸಲಾತಿ ಕೊಡ್ಲಿಕ್ಕಂದು ನಿಮ್ಮನ್ನ ಈ ಸಲ ಮನೆ ಕಳಿಸ್ತೀವಿ ಅಂತೇಳಿ ಕಿವ್ಯಾಗಿ ಹೇಳ್ಕೊತೋಗ್ರಿ ಅವ್ರು ಜಕ್ಕಸ್ತು ಓಡಿ ಬರ್ತಾರಲ್ಲ ಇದನ್ನು ಈಗ ಬರ್ಲಾಕ್ ತಯಾರಿಲ್ಲೇನ ಅವರು ಈಗ ಸಣ್ಣಗೆ ಅದು ಹಿಂದೆ ಕೂತು ಸಪೋರ್ಟ್ ಮಾಡ್ತೀನಿ ಅಂತಾರೆ ಹಿಂದೆ ಕೂತು ಎದಕ್ಕೆ ಮಾಡ್ತೀರೋ ಮರೆ ಬರ್ರಿ ಮುಂದೆ ಬರ್ಲಾಕ್ ತಯಾರಿಲ್ಲ ಅವ್ರಿಗೆ ಮೊದಲು ಏನು ಅನಿಸಿತ್ತು ಇದು ಆಗೋದೇ ಇಲ್ಲ ಅಂತೇಳಿ ಈಗ ನಿನ್ನೆದು ಇವತ್ತಿನ ವಾತಾವರಣ ನೋಡಿದ ಮೇಲೆ ವಿಧಾನಸಭೆಯಲ್ಲಿ ಇದೇನೋ ಒಂದು ಹಂತಕ್ಕೆ ಬರ್ತಾ ಇದೆ ಅನ್ನೋಂಥದ್ದು ಒಂದು ವಾತಾವರಣ ತಯಾರಾಗಿದೆ ಈ ಸಂಘಟನೆಯನ್ನು ಇವತ್ತು ಮಾಡ್ಯಾರ ಇವತ್ತೇ ನೋಡ್ರಿ ಹಳೆ ಮೈಸೂರು ಭಾಗದಿಂದ ನಮ್ಮ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕವರೆಗೆ ಒಂದು ಸಮಾಜ ಒಂದು ಮಾಡುವಂಥ ಕೆಲಸ ಯಾರಾದರೂ ಮಾಡಿದ್ರೆ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಹಾಂ ನನಗೂ ಒಬ್ಬರು ಪೂಜ್ಯರು ಹೇಳಿದ್ರು ಏ ನಿಮ್ಮಲ್ಲಿ ಮೊಣಕ ಭಾಳ ಬೆಳೀತಾರೆ ಒಂದು ಟನ್ ಟನ್ ಏನು ಬಾಯಲ್ಲೇ ಮುಕ್ಕರೋದು ರೇ ಅದರಲ್ಲೇ ಮುಕ್ಕರೋದು ಅಂದ ಸ್ವಾಮಿ ಹೇಳುವುದು ಪಾಪ ಈ ಗುರುಗಳು ಯಾರು ಕರೀಲಿ ಬೀಳಲಿ ಅದು ಒಂಥರ ಒಂದು 2 ಲಕ್ಷ ಕಿಲೋಮೀಟರ್ ಆಗ್ತಿರ್ಬೇಕು ಒಂದು ವರ್ಷಕ್ಕೆ ಗಾಡಿ ತಿರುಗತಿರ್ತದೆ ಅದು ಕಡೆಗೆ ಎಲ್ಲೋ ಮೊನ್ನೆ ಬಂದು ಬಿದ್ದಿತ್ತು ಯಾರಿಗೂ ಹೇಳಲಿಲ್ಲ ಅದು ಹೋಯ್ದು ಅದು ಇದ್ರಾಗ ನಿಂದ್ರಿಸಿಬಿಟ್ಟಾರೆ ಎಲ್ಲಿ ಶೋರೂಮ್ದಾಗ ಅದನ್ನು ಹೊರಗೆ ತರಬೇಕಂದ್ರೆ ರೊಕ್ಕಿಲ್ಲ ಆದರೆ ಯಾರಿಗೂ ಹೇಳಾಗ್ತಾ ಇರಲಿಲ್ಲ ಈಗ ಒಂದು ಹಂತಕ್ಕೆ ಬಂದದೆ ಅದು ಹಾಗೇ ಆಗ್ತದೆ ಇನ್ನು 2 ತಿಂಗಳಾಗಲಿ 3 ತಿಂಗಳಾಗಲಿ ಒಂದು 6 ತಿಂಗಳಾಗಲಿ 100ಕ್ಕೆ 100 ಈ ಮೀಸಲಾತಿಯನ್ನು ಈ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಕೊಟ್ಟೆ ಕೊಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ ಆ ರೀತಿ ನಾನು ಇವತ್ತು ಮಾತು ತೊಗೊಂಡು ಬಂದಿದ್ದೀನಿ ವಿಧಾನಸಭೆಯಲ್ಲೂ ಕೊಟ್ಟಾರ ಮನೆ ಕರೆದು ನಾನು ಹೇಳ್ಯಾರ ನಿನ್ನೆ ರಾತ್ರಿ ಗುರುಗಳ ಜೋಡನೂ ಮಾತಾಡಿನ ಅಂತ ಹೇಳಿದ್ರು ಬೊಮ್ಮಾಯಿಯವರು ಪಾಪ ಮೊನ್ನೆ ನಮ್ಮ ಪಾದಯಾತ್ರೆದಾಗ ಪ್ಯಾಲೇಸ್ ಗ್ರೌಂಡ್ನಾಗ ಅವ ವಿಜೇಂದ್ರ ಪ್ಯಾಲೇಸ್ ಗ್ರೌಂಡ್ ಕೊಡಬೇಡ ಯಾಕೆ ಕೊಟ್ಟಿ ಬೊಮ್ಮಾಯಿಯವ್ರ ಜೋಡ ಜಗಳ ಅವ್ರು ಒಂದು ಬಸ್ಸುಗಳು ಒಳಗೆ ಬರಲಾರ್ದಂಗೆ ಮಾಡು ಪೊಲೀಸರಿಗೆ ಹೇಳಿ ಎಲ್ಲ ಬ್ಲಾಕ್ ಮಾಡಿಸಂದ ಪಾಪ ಬೊಮ್ಮಾಯಿ ಮಾಡಲಿಲ್ಲ ಅವ್ರು ಹೇಳಿದ್ರು ಇಲ್ಲ ವಿಜೇಂದ್ರ ಅದು ಬೇರೆ ಆ ಸಮಾಜದವರು ಸಿಗ್ಗಾಮದಾಗು ನನ್ನ ಮತದಾರರದಾರೆ 50,000 ಮತದಾರರದಾರೆ ನಮ್ಮ ತಂದೆ SR ಬೊಮ್ಮಾಯಿಯವರಿಗೂ ಆಶೀರ್ವಾದ ಮಾಡ್ಯಾರ ನನಗೂ ಮಾಡ್ಯಾರ ಇವತ್ತು ಇಲ್ಲಿ ರ್ಯಾಲಿ ಮಾಡ್ತಾರಂದ್ರೆ ನಾ ಅಂತ ಹೊಲಸು ಕೆಲಸ ಮಾಡೋದಿಲ್ಲ ಅಂತೇಳಿ ಇವತ್ತು ಬೊಮ್ಮಾಯಿಯವರು ಅವತ್ತೂ ಸಹಕಾರ ಕೊಟ್ಟಾರ ಅಷ್ಟೇ ಅಲ್ಲ ಗುರುಗಳಿಗೆ ಇವರೇನು ಧರಣಿ ಕೂತಾಗ ಇಲ್ಲಿ ಎ ಬಿ ಪಾಟೀಲ್ರು ಸಾಕ್ಷಿ ಅದಾರ ಕಾಶ್ಯಪ್ಪನವರು ಗುರುಗಳಿಗೆ ದಿನ ರಾತ್ರಿ 10:00 11:00 ಬಂದು ತಾಸುಗಟ್ಟಲೆ ಕೂತು ಮಾತಾಡಬೇಕು